ಕಾದಂಬರಿ ಮತ್ತು ಇತರ ಗ್ರಂಥಗಳನ್ನು ಬರೆದು ಖ್ಯಾತರಾಗಿದ್ದ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರು ಚಿತ್ರಗಳನ್ನೂ ಬರೆಯುತ್ತಿದ್ದರು. ಅದರ ವೈಖರಿ ಕೇಳಿ. ಕಲಾವಿದರ ಮೂಲಕ ಹಲವು ಚಿತ್ರಗಳನ್ನು ತರಿಸಿಕೊಂಡಿದ್ರು. ಆದರೆ ಅವರಿಗೆ ಸಾಧಾರಣಕ್ಕೆ ಮೆಚ್ಚುಗೆ ಆಗುವುದು ಯಾವುದೂ ಇಲ್ಲ. ಅದನ್ನು ಯಾವುದೂ ಅವ್ರಿಗೆ ಮೆಚ್ಚುಗೆ ಆಗಲಿಲ್ಲ, ಬದಿಗೆ ಹಾಕಿದರು. ಕಡೆಗೆ ತಾವೇ ಕುಳಿತು ಚಿತ್ರವನ್ನು ಬರೆದು ಅದನ್ನು ವಿದ್ಯಾರ್ಥಿಗಳ ಪಾಠ ಪುಸ್ತಕಕ್ಕೆ ಸರಿಯಾಗಿ ರೆಡಿ ಮಾಡಿದರು. ಇನ್ನು ಪ್ರಾಣಿ ಪ್ರಪಂಚ ಮಕ್ಕಳಿಗೋಸ್ಕರ ಬರೆದಿದ್ರು ಅವರು. ಪ್ರತಿಯೊಂದು ಪ್ರಾಣಿ ಚಿತ್ರಗಳು ಬೇಕು, ಹಾಗಾಗಿ ಬೇರೆ ಕಲಾವಿದರು ಬೇಡ, ನಾನೇ ಬರೀತೇನೆ ಅಂತ ಹೇಳಿ ಬಂದರು. ಆಗ ಅವರು ಚಿತ್ರ ಬರೆಯೋ ರೀತಿ ನೋಡಿದ್ರೆ ಎಂಥವರಿಗೂ ಆಶ್ಚರ್ಯ ಆಗಿತ್ತು. ಯಾಕಂದರೆ ಅವರೇ ಬರೆದ ಚಿತ್ರ ಅವರಿಗೆ ಹಿಡಿಸುತ್ತಿರಲಿಲ್ಲ. ಒಂದು ಚಿತ್ರವನ್ನು ಬರಿತಾ ಇದ್ರು, ಎಂಥ ತಾಳ್ಮೆ ಅಂದರೆ ಸೆಕೆಯಲ್ಲಿ ಜೋರು ಬೆವರು ಬರ್ತಿತ್ತು. ಅದನ್ನು ಬಿಡಿಸಿ ಬಿಡಿಸಿ ಆಮೇಲೆ ಅರ್ಧ ಗಂಟೆ ಬಿಡಿಸಿದ್ರು, ಅದನ್ನು ತೆಗೆದು ಮುದ್ದೆ ಮಾಡಿ ಬಿಸಾಡಿದ್ರು. ಅವರಿಗೆ ಇಷ್ಟ ಆಗೋದಿಲ್ಲ ಅದು. ಹಾಗೆ ಅಷ್ಟೂ ಚಿತ್ರಗಳನ್ನು ಅವರಿಗೆ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಬರೆದು ಅದಕ್ಕೊಂದು ರೂಪರೇಷೆ ಕೊಟ್ಟಿದ್ರು.